ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಡ್ರ್ಯಾಗನ್ ಕಿಚನ್. ಡ್ರ್ಯಾಗನ್ ಕಿಚನ್ಗೆ ಆತ್ಮೀಯ ಸ್ವಾಗತ ನಿಮ್ಮೆಲ್ಲರಿಗೂ. ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ರೆಸಿಪಿ ಡ್ರ್ಯಾಗನ್ ಕಿಚನಲ್ಲಿ ಈ ಬೆಳ್ಳುಳ್ಳಿ ರೈಸ್ ಅಂತ ಹೇಳಿ, ಇದನ್ನು ನಾವು ಚಿಕ್ಕವರಿದ್ದಾಗ ತುಂಬ ಸಾರಿ ನಮಗೆ ಮನೆಯಲ್ಲಿ ಮಾಡಿಕೊಡ್ತಿದ್ರು. ಸೊ ಆ ರುಚಿ ಮತ್ತೆ ಒಂದು ಸಾರಿ ನೆನಪು ಮಾಡ್ಕೊಂಡಿದ್ದೀವಿ. ಖಂಡಿತವಾಗಲೂ ಈ ರುಚಿ ಒಂದು ಸಾರಿ ನೀವು ಮನೆಯಲ್ಲಿ ಈ ಥರ ಒಂದು ಸಾರಿ ಅದನ್ನು ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಇದು ತುಂಬ ಸುಲಭ ಮಾಡೋದು, ತುಂಬ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಬೋದು. ಅತಿ ಸರಳವಾಗಿ ಇದನ್ನು ಹೇಗೆ ಮಾಡೋದಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬೆಳ್ಳುಳ್ಳಿ ರೈಸ್ ಅಂತ ಹೇಳಿ, ಗಾರ್ಲಿಕ್ ರೈಸ್ ಮಾಡೋದನ್ನು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ವೀಕ್ಷಕರೇ, ಇನ್ನೂ ಡ್ರೈವಿಂಗ್ ಕಿಚನನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ತಾವಂತ ಬಿಟ್ಟು ಡ್ರೈವಿಂಗ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನಾನು ಚೆನ್ನಾಗಿ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 3-4 ಹಸಿಮೆಣಸಿನಕಾಯಿ ಈ ಥರ ಉದ್ದ ಕಟ್ ಮಾಡಿಟ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ. ಇದಕ್ಕೆ ವೀಕ್ಷಕರೇ ಸುಮ್ಮನೆ ಕಲರ್ಗೋಸ್ಕರ ಸ್ವಲ್ಪ 1/4 ಚಮಚದಷ್ಟು ಖಾರ ಪುಡಿ, ಸ್ವಲ್ಪ ಅರಶಿನ ಪುಡಿ ತೊಗೊಂಡಿದ್ದೀನಿ. ಒಂದು ಪ್ಲೇಟು ರೈಸನ್ನು ಮಾಡಿಟ್ಕೊಂಡಿರೋದನ್ನು ತೊಗೊಂಡಿದ್ದೀನಿ. ವೀಕ್ಷಕರೇ, ಈಗ ಮಾಡುವ ವಿಧಾನ ನೋಡಿ. ಒಂದು ಕಡಾಯಿನ ಬಾಳೆಗಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕಿ 1 ಚಮಚ ಅಥವಾ 1/2 ಚಮಚ ಆಗೋಷ್ಟು ಎಣ್ಣೆ ಚೆನ್ನಾಗಿ ಕಾದಾದ ಮೇಲೆ ಕಡಲೆ ಬೀಜ ಅಂದರೆ ಶೇಂಗಾ ಕಾಳನ್ನು ಹಾಕಿ ಈ ಶೇಂಗಾ ಕಾಳು ಚೆನ್ನಾಗಿ ಈ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ವೀಕ್ಷಕರೇ, ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ, ಟೇಸ್ಟ್ ಕೂಡ ಇದೆ ಮುಖ್ಯ ಇದರಲ್ಲಿ. ನೋಡಿ ವೀಕ್ಷಕರೇ, ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಎರಡೂ ಹಾಕ್ತಾ ಇದ್ದೀನಿ. ನೋಡಿ, ಸ್ಟೌನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ಚೆನ್ನಾಗಾಗುತ್ತೆ. ವೀಕ್ಷಕರೇ, ಈಗ ಇದ್ರ ಜೊತೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಒಂದು 1/4 ಟೇಬಲ್ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಚಟ್ಪಟ್ಟಾದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಹಸಿಮೆಣಸಿನಕಾಯಿ ಈ ಥರ ಉದ್ದ ಕಟ್ ಮಾಡಿಟ್ಕೊಳ್ಳಿ. ಖಾರ ಪುಡಿನೇ ಹಾಕ್ತೀವಲ್ಲ, ಸ್ವಲ್ಪ ಅದರಲ್ಲೂ ಅದು ಕಲರ್ಗೋಸ್ಕರ ಹಾಕ್ತಾಯಿದ್ದೀವಿ, ಚೆನ್ನಾಗಿರುತ್ತೆ. ನೀವು ಹಸಿಮೆಣಸಿನಕಾಯಿನ ಈ ಥರ ಉದ್ದ ಕಟ್ ಮಾಡಿಟ್ಕೊಂಡ್ರೆ ಜಜ್ಜಿರುವ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ವೀಕ್ಷಕರೇ ನೋಡಿ, ಒಂದು ಉಂಡೆ ಗಾತ್ರದ ಬೆಳ್ಳುಳ್ಳಿನ ತೊಗೊಂಡ್ರೆ ಸಾಕಾಗುತ್ತೆ. ನೀಟಾಗಿ ಸ್ವಲ್ಪ ಸಿಪ್ಪೆಯೆಲ್ಲ ತೆಗೆದು ಈ ಥರ ಜಜ್ಜಿನೇ ಹಾಕಬೇಕು, ಪೇಸ್ಟೆಲ್ಲ ಹಾಕ್ಬಿಡ್ತು. ವೀಕ್ಷಕರೇ, ಪೇಸ್ಟ್ ಹಾಕೋದ್ರಿಂದ ಇದು ತಳ ಅಂಟ್ಕೊಳ್ಳುತ್ತೆ, ಟೇಸ್ಟ್ ಬರೋಲ್ಲ. ನೋಡಿ, ಇಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ವೀಕ್ಷಕರೇ, ಈಗ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಇದರಲ್ಲಿ ಈರುಳ್ಳಿ ಗಿರುಳ್ಳಿ ಯಾವುದೇ ಕಾರಣಕ್ಕೂ ಏನು ಹಾಕಬಾರಲ್ಲ ವೀಕ್ಷಕರೇ, ಹಾಕಬಾರ್ದು, ಚೆನ್ನಾಗಿರಲ್ಲ. ನೋಡಿ ವೀಕ್ಷಕರೇ, ಸ್ವಲ್ಪ ಅರಶಿನ ಪುಡಿ ಮತ್ತು ಖಾರ ಪುಡಿನ ಹಾಕ್ತಾ ಇದ್ದೀನಿ. ಇದು ಕಲರ್ಗೋಸ್ಕರ ಹಾಕ್ತಾ ಇದ್ದೀನಿ. ವೀಕ್ಷಕರೇ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ ಸಾಕಾಗುತ್ತೆ. ನಾನು ಇಲ್ಲಿ 1 ಪ್ಲೇಟ್ ರೈಸ್ ಮಾಡೋದ್ರಿಂದ ಸೊ ನನಗೆ ಅದರ ಕ್ವಾಂಟಿಟಿನ ನೋಡಿಕೊಂಡು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಹೆಚ್ಚು ಕಡಿಮೆ ನೋಡಿಕೊಂಡು ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ ಉಪ್ಪನ್ನು. ನೋಡಿ ವೀಕ್ಷಕರೇ, ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸ್ಟೌನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು, ಯಾವುದು ಸೀದ ಹೋಗಬಾರ್ದು. ಇದು ನೋಡಿ, ನಾನು 1 ಪ್ಲೇಟ್ ರೈಸನ್ನು ತೊಗೊಂಡಿದ್ದೆ, 1 ಪ್ಲೇಟ್ ರೈಸನ್ನು ಹಾಕ್ತಾ ಇದ್ದೀನಿ. ವೀಕ್ಷಕರೇ, ನೀವು ಕೂಡ ಅಷ್ಟೇ, ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ನೀವು ಮಾಡ್ತಾಯಿದ್ದೀರಾ ಆ ಥರನ ನೋಡಿಕೊಂಡು ಕ್ವಾಂಟಿಟಿ ಮೇಲೆ ಪದಾರ್ಥಗಳನ್ನ ಸ್ವಲ್ಪ ಜಾಸ್ತಿ ಮತ್ತು ಕಡಿಮೆ ಮಾಡ್ಕೊಳ್ಳಿ. ವೀಕ್ಷಕರೇ, ತುಂಬ ರುಚಿಯಾಗಿರುತ್ತೆ, ಇದು ಅತಿ ಸುಲಭ ಮಾಡೋದು. ವೀಕ್ಷಕರೇ, ನೀವೇನಾದರೂ ಒಂದು ಟ್ರಿಪ್ ಅಥವಾ ಎಲ್ಲಾದರೂ ಪಾರ್ಕಿಗೆ ಫ್ಯಾಮಿಲಿನ ಕರ್ಕೊಂಡು ಹೋಗುವಾಗ ಊಟನ ಅಡುಗೆನ ನೀವು ಮಾಡ್ಕೊಂಡು ಹೋಗಿರ್ತೀರ, ಖಂಡಿತವಾಗ್ಲೂ ಅಂಥ ಸಮಯದಲ್ಲಿ ಇದನ್ನು ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡೋಗಿ, ತುಂಬ ಈಸಿ. ಇದು ಒಂದು ಪ್ಲೇಟಲ್ಲಿ ಹಾಗೆ ಸುಮ್ಮನೆ ಯೂಸ್ ಅಂತಿರೋ ಪ್ಲೇಟಲ್ಲಿ ಹೊರಗಡೆ ತಿನ್ಬೋದು ಅತಿ ಸುಲಭವಾಗಿ. ಇದಕ್ಕೆ ಬೇಕಾದರೆ ನೀವು ಮೊಸರನ್ನು ಸ್ವಲ್ಪ ಹಾಕ್ಕೊಂಡು ಕೂಡ ಟೇಸ್ಟ್ ಮಾಡ್ಬೋದು. ವೀಕ್ಷಕರೇ ನೋಡಿ, ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವು ಇದನ್ನು ಚಿಕ್ಕವರಿರುವಾಗ ನಮ್ಮ ತಾಯಿಯವರಂತರೂ ನನಗೆ ಸ್ಕೂಲಿಗೆ ಟಿಫಿನ್ ಬಾಕ್ಸಲ್ಲಿ ಇದನ್ನೇ ಮಾಡೋರು. ಸೊ ಆ ಕಾರಣ ವೀಕ್ಷಕರೇ, ನೀವು ಕೂಡ ಒಂದ್ಸಾರಿ ಇದನ್ನು ಹೊರಗಡೆ ಎಲ್ಲಾದರೂ ಹೋಗುವಾಗ ಮಾಡ್ಕೊಂಡೋಗಿ ಹೇಗಿತ್ತಂತ ನೋಡಿ. ನೋಡಿ ವೀಕ್ಷಕರೇ, ನಾನೀಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿಟ್ಟಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೂ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ವೀಕ್ಷಕರೇ, ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಡ್ರೈವಿಂಗ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಮರಿಬೇಡಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ.